ನೀವು ಮನ್ಸು ಮಾಡಿದರೆ ಈ ಟೈಟಲ್ ಟೀಸರ್ ಲಾಂಚ್ಗೆ ಯಾರೋ ಸೆಲೆಬ್ರಿಟಿನ ಅಥವಾ ತಂದೆಯವರೇ ಬರ್ಬೋದಾಗಿತ್ತು, ಬಟ್ ನೀವು ಇವತ್ತು ತುಂಬ ವಿಭಿನ್ನವಾಗಿ ಫ್ಯಾನ್ಸ್ ಜೊತೆ ಹಾಗೆ ಮಾಧ್ಯಮ ಸ್ನೇಹಿತರು ಹಾಗೆ ನಿಮ್ಮ ಸ್ನೇಹಿತರನ್ನ ಕರೆಸಿ ಒಂದು ಟೈಟಲ್ ಟೀಸರ್ ಲಾಂಚ್ ಮಾಡಿಸಿದ್ರಿ, ಅದು ಅನಿಸಿದ್ಯಾ ಯಾಕೆ ಸರ್ ನಿಮಗೆ? ಸಿ, ಇವತ್ತು ನಮ್ಮ ತಂದೆ ಕರೆದ್ರೆ 100% ಬರ್ತಾರೆ, ನಮ್ಮ ಬ್ರದರು ಬೇರೆ ಯಾರಾದ್ರು ಸ್ಟಾರ್ನ ಕರೆದ್ರೆ 100% ಬರ್ತಾರೆ. ಬಟ್ ಅವ್ರು ಇನ್ನೂ ನನ್ನ ಸಿನಿಮಾ ಬಗ್ಗೆ ನಾನು ಇನ್ನೂ ಏನು ಹೇಳಲಿಲ್ಲ, ನನ್ನ ಸಿನಿಮಾದ ನಾನು ಏನೂ ತೋರಿಸ್ಲಿಲ್ಲ. ಅವ್ರು ಬರಬೇಕಂದ್ರೆ ಅವ್ರು ಬರಬೇಕಾಗಿರೋ ಟೈಮು ಆ ಟೈಮು ಕರೆಕ್ಟಾಗಿ ಕರ್ಕೊಂಡು ಬಂದು ಅವ್ರನ್ನ ಕೂರಿಸಿದ್ರೆ ಅವ್ರ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ನಮ್ಮ ಬಗ್ಗೆ ಏನಾದರೂ ಗೊತ್ತಾಗತ್ತೆ ಅವ್ರಿಗೆ. ಅವ್ರನ್ನ ನಾವು ಒಂದು ರಾಂಗ್ ಪೊಸಿಷನಲ್ಲಿ ಕೂರಿಸ್ಬಾರ್ದು. ವಿ ಶುಡೆಂಟ್ ಯೂಸ್ ಎನಿ ಸೆಲೆಬ್ರಿಟಿ ಫಾರ್ ಪ್ರೊಮೋಷನಲ್ ಪರ್ಪಸ್. ಇವತ್ತು ನಾನು ಶಿವಣ್ಣ ಡ್ಯಾನ್ಸ್ ಮಾಡಿದ್ವಿ ಅಂದರೆ ಅದು ಪ್ರೀತಿಯಿಂದ, ಅದು ಅವ್ರು ನನಗೋಸ್ಕರ ಮಾಡ್ತಾರೆ, ನಾನು ಅವ್ರಿಗೋಸ್ಕರ ಮಾಡ್ತೀನಿ, ಅದನ್ನು ನಾನು ಪ್ರೊಮೋಷ್ನಲಾಗಿ ಮಾಡಬೇಕನ್ನೋ ಉದ್ದೇಶ ನಂದಲ್ಲ. ಸೊ ಅದೇ ಥರ ನಾವು ಯಾವುದೇ ಸ್ಟಾರ್ ಕರಿಬೇಕು ಅಂದರೆ ನನಗೆ ಸ್ಟಾರ್ಸ್ ಬಂದು ಇವತ್ತು ನಾನು 5 ಜನನ ರೆಪ್ರೆಸೆಂಟ್ ಮಾಡೋಕೆ ಹೇಳಿದ್ರೆ ಅವರೇ ಆ್ಯಕ್ಚುಯಲ್ ಸ್ಟಾರ್ಸ್. ಇವತ್ತು ನನಗೆ ಲೈಟ್ ಇಟ್ಟು ಒಬ್ಬ ಅಲ್ಲೇ ಕೂತಿದ್ದಾನಂದರೆ ಅವ್ನು ಲೈಟ್ ಮ್ಯಾನ್ ಅವನು, ಬಟ್ ಅವನೇ ನನಗೆ ಲೈಟ್ ಕೊಡ್ತಿರೋದು, ಇಲ್ಲಾಂದರೆ ನಾನು ಕತ್ಲಲ್ಲಿ ಇರಬೇಕು ನಾನು. ಸೊ ಐ ರೆಸ್ಪೆಕ್ಟ್ ಇನ್ ಮೋರ್. ಸೊ ಆ ಥರ ನನ್ನ ಫ್ರೆಂಡ್ಸು, ನನ್ನ ಫ್ರೆಂಡ್ಶಿಪ್ಪಲ್ಲಿರುವಂಥ ಹುಡುಗರು ಪ್ರತಿಯೊಬ್ಬರು ಬಂದು ಡೇ ಆ್ಯಂಡ್ ನೈಟ್ ಅವ್ರು ಯೋಚನೆ ಮಾಡೋದೇನು, ನಾವೇನಾದೇ ಇವ್ರು ಏನಾದರೂ ಮಾಡಬೇಕು, ಯೋಚನೆ ಮಾಡ್ತಿದ್ದಾರೆ, ಇವ್ರು ಏನೋ ಗೆಲ್ಲಬೇಕು ಅಂಥವ್ರನ್ನ ಇಟ್ಕೊಂಡು ಒಂದು ವೈಬಲ್ ಸ್ಟಾರ್ಟ್ ಮಾಡೋಣ. ಸಿನಿಮಾದು ಹಂತಂತವಾಗಿ ಇವಾಗ ನಮ್ಮ ತಂದೆಗಾಗಲಿ ಒಂದು ಫುಟೇಜ್ ತೋರಿಸೋಣ, ಶಿವಣ್ಣನಿಗಾಗಲಿ ಒಂದು ಫುಟೇಜ್ ತೋರಿಸೋಣ, ಬೇರೆಯವ್ರಿಗೆ ಒಂದು ಟ್ರೇಲರ್ವರೆಗೂ ಕರ್ಕೊಂಡೋಗಿ ಪ್ರೀ ರಿಲೀಸ್ ಇವೆಂಟ್ಗೆ ಅವ್ರನ್ನ ಕರ್ಕೊಂಡು ಬರೋಣ, ಇಲ್ಲ ಟ್ರೇಲರ್ ರಿಲೀಸಾ, ಅವತ್ತು ಅವ್ರಿಗೆ ಮಾತಾಡೋಕ್ಕೆ ಒಂದು ಕಂಟೆಂಟ್ ಇರುತ್ತೆ, ನನ್ನ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಒಂದು ಕಂಟೆಂಟ್ ಇರುತ್ತೆ. ಇವತ್ತು ಅವ್ರಿಗೆ ಏನಿದೆ ಪಾಪ, ನನಗೋಸ್ಕರ ಬರಬೇಕು, ನನಗೆ ಆ ಒಂದು ಪ್ರಮೋಷ್ನಲ್ ಬೇಡ. ನಾನು ಆ್ಯಂಡ್ ಇನ್ನೊಂದು ಏನಂದರೆ ನಾನು ಸೆಲೆಬ್ರಿಟಿ ಇಲ್ಲ ಅನ್ನೋ ಪಟ್ಟನ ನಾನು ತೆಗಿಬೇಕಾಚೆ, ಖುದ್ದಾಗಿ ನಾವಾಗಿ ಬಂದು ನಿಂತ್ಕೋಬೇಕು ಅನ್ನೋದು ಮಾತ್ರ ನನ್ನ ಆಸೆ ಇದೆ ಸದ್ಯಕ್ಕೆ. ಅದು ಫಸ್ಟು ನಾವು ರವಿ ಸರ್ ಅವ್ರ ಮಗ ಅನ್ನೋದು ಎಸ್ ಐ ಅಗ್ರಿ, ಬಟ್ ಅದನ್ನು ಎಷ್ಟಾಗುತ್ತೋ ಅಷ್ಟು ಅದನ್ನು ತೆಗೆದಿಟ್ಟು ಕೆಲಸ ಮಾಡಬೇಕು ನಾವು. ಅದನ್ನು ನಾವು ತೊಗೊಂಡು ಕೆಲಸ ಮಾಡಿಬಿಟ್ರೆ ಹೆಡ್ ವೇಟ್ ಜಾಸ್ತಿ ಆಗ್ಬಿಡುತ್ತೆ, ಅದಿದ್ದರೆ ನಾವು ಕೆಲಸ ಮಾಡೋಕ್ಕಾಗಲ್ಲ.